ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಕೂತ್ಕೊಳ್ಳಯ್ಯ, ಕೂತ್ಕೋ ಕೂತ್ಕೋ. ನಿನ್ಗೆ ಲೇಟ್ ಮಾತ್ರ ಆಗಿದೆ, ನಾನು ಬ್ಯಾಚುಲರ್ ಆಗಿ ಲೇಟ್ ಪವನ್ ಆಗ್ತೀನಿ ಅಂತ ಭಯ ಆಗ್ತಿದೆ. ಏನಾಯ್ತು ಸರ್? ನಾನು ಏನಂತ ಹೇಳಿ, ನನ್ನ ದೊಡ್ಡ ದೊಡ್ಡವರು ಟ್ರೈ ಮಾಡಿದ್ರು ಕೂಡ ನಾನು ಮಾತ್ರ ಹೇವನ್ ಟ್ರೈ ಮಾಡ್ತಿದ್ದೀನಿ, ಆದ್ರೆ ನನ್ನ ಕಡೆ ನೋಡ್ತಿಲ್ಲ. ಮಾರ್ನಿಂಗ್ ಹಾಯ್ ಹೇಳಿ, ಈವ್ನಿಂಗ್ ಬಾಯ್ ಹೇಳಿದ್ರೆ ಯಾವ ಹುಡುಗಿ ಬೀಳ್ತಾಳೆ ಸರ್? ಹೋಗ್ಲಿ, ಮಧ್ಯಾಹ್ನ ವಿಶ್ ಮಾಡು ಅಂತೀಯಾ? ಮಧ್ಯಾಹ್ನ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡೋಗಿ ಸರ್. ಹೇಮಾ ರೆಸ್ಟೋರೆಂಟ್ ಬರ್ತಾಳೆ ಅಂತೀಯಾ? ನೋಡಿ ಸರ್, ಹೆಂಗಸರಿಗೆ ದುಬಾರಿ ಮಾಡೋ ಬಾಯ್ ಫ್ರೆಂಡ್ಸ್, ಉಳಿತಾಯ ಮಾಡೋ ಹಸ್ಬೆಂಡ್ಸ್ ತುಂಬಾ ಇಷ್ಟ ಸರ್. ಟೇಸ್ಟಿ ಆಗಿಲ್ಲ ಅಂದ್ರು ಕಾಸ್ಟ್ಲಿ ಆಗಿರುತ್ತೆ. ಹೇಮಾಳಲ್ಲಿ ಇಷ್ಟೊಂದು ಶೇಡ್ಸ್ ಇದಾವ? ಶೇಡ್ಸ್ ಏನ್ ಸರ್, ಹೇಮಾ ದೊಡ್ಡ ಸಮುದ್ರ. ಅರ್ಬರಲ್ಲಿ ಅದೇ ಅದೇ ರೆಸ್ಟೋರೆಂಟ್ ಎಲ್ಲಿ ಅಂತ ಸಿಯಲ ಮಸಾಲ ಟೀ. ನೋಡಿ ಹೇಮಾ, ನೀನ್ ಅಂದವಾಗಿರ್ತೀಯ, ಅದಕ್ಕೆ ತಕ್ಕಂತೆ ಹೈಟ್, ಹೈಟ್ಗೆ ತಕ್ಕಂತೆ ಪರ್ಸನಾಲಿಟಿ, ಪರ್ಸನಾಲಿಟಿಗೆ ತಕ್ಕಂತೆ ಫಿಗರ್, ಫಿಗರ್ಗೆ ತಕ್ಕಂತೆ ತುಟಿ. ಅಯ್ಯಯ್ಯೋ, ಹೇಳ್ಕೊಂಡೋದ್ರೆ ಸೆನ್ಸಾರ್ ಕಟ್ ಜಾಸ್ತಿ ಇರುತ್ತೆ. ಹೌದು, ನೀನ್ ಮದುವೆ ಯಾಕೆ ಮಾಡ್ಕೊಂಡಿಲ್ಲ? ನನಗೆ ಹುಡುಗರಂದ್ರೆ ಅಲರ್ಜಿ. ಹೆಂಗಸರಿಗೆ ಗಂಡಸರು ಅಂದ್ರೆ ಮೋಜ್ ಇರಬೇಕು, ಅಲರ್ಜಿ ಇರಬಾರ್ದು. ಅಂದ್ರು ಯಾಕೆ? ಚಿಕ್ಕ ವಯಸ್ಸಲ್ಲಿ ನನಗೆ ಮೇಕಪ್ ಅಂದ್ರೆ ಇಷ್ಟ. ಆ ಮೇಕಪ್ ಕಿಟ್ನ ಮನೆಯಲ್ಲಿ ಕೆಲಸ ಮಾಡೋ ಕುಕ್ ಎತ್ಕೊಂಡು ಹೋದ. ನಾಯಿ ಅಂದ್ರೆ ಇಷ್ಟನಾ? ಇಲ್ಲ, ಕುಕ್ ಅಂದ್ರೆ ಪ್ರಾಣ. ಸುಮ್ನೆ ಇರು ಹೇಮಾ, ಇಂತಹ ಸ್ಟೋರೀಸ್ ಪ್ರತಿ ಮನುಷ್ಯನ ಜೀವನದಲ್ಲಿ ಖಂಡಿತ ಒಂದಿದ್ದೇ ಇರುತ್ತೆ. ಹಾಗಂತ ಗಂಡಸರನ್ನ ಹೇಟ್ ಮಾಡಿದ್ರೆ ಹೇಗೆ? ನನ್ನ ಜೀವನದಲ್ಲಿ ಎರಡು ವಿಷಯ ಇವೆ. ಆ ಎರಡನೇದೇನು? ಆಮೇಲೆ ಕೆಲವು ದಿನಗಳಲ್ಲಿ ನಮ್ಮ ಏರಿಯಾನಲ್ಲಿ ಒಬ್ಬ ಹೊಸದಾಗಿ ಒಂದು ಶಾಪ್ ಓಪನ್ ಮಾಡಿದ್ದಾನೆ. ನಾನು ಸೋಪ್ ಖರೀದ್ ಮಾಡೋದಕ್ಕೆ ಶಾಪ್ಗೆ ಹೋಗಿದ್ದೆ. ಅವನ್ ನನಗೆ ಸೋಪ್ ಹಾಕಿದ್ದಾನೆ, ನಾನು ಐಸ್ ಹಾಕ್ಬಿಟ್ಟೆ. ಆಚೆ ಕರ್ಕೊಂಡು ಹೋಗಿ ನನ್ಗೆ ಐಸ್ ಕ್ರೀಮ್ ಕೊಟ್ಟ. ಐಸಲ್ಲಿ ಐಸ್ನ ನೋಡ್ಕೊಳ್ತಾ ನಾವಿಬ್ರು ಐಸ್ ಕ್ರೀಮ್ ತಿಂದ್ವಿ. ಆಮೇಲೆ ಏನ್ ನಡೆದಿದೆ? ಓಡಿ ಹೋಗಿ ಮದ್ವೆ ಆಗೋಣ, ನಿನ್ ಮನೆಯಲ್ಲಿರೋ ಚಿನ್ನ ದುಡ್ಡು ತಗೊಂಡು ಬಾ ಅಂತ ಹೇಳಿದ್ದ. ಅವನ್ ದೋಚ್ಕೊಂಡೋದ್ನ? ಅದ್ರ ಜೊತೆಗೆ ಇನ್ನೊಂದು ಕದ್ದುಕೊಂಡು ಹೋದ. ಏನ್ ದೋಚ್ಕೊಂಡೋದ? ನನ್ನ ಮನಸ್ಸು. ಓಹ್, ಅದಾ ಅಷ್ಟೇ. ಆ ಕ್ಷಣದಿಂದ ಗಂಡಸ್ರಂದ್ರೆ ಅಸಹ್ಯ, ಗಂಡಸ್ರ ಜಾತಿ ಅಂದ್ರೇನೆ ಕೋಪ. ಏನೋ ಅವರಿಬ್ರು ಹಾಗೆ ಮಾಡಿದ್ರಂತ ನೀನ್ ಒಂಟಿಯಾಗಿದ್ಬಿಡ್ತೀಯ ಹೇಮಾ? ಅದು ಬೇಡ ಹೇಮಾ, ಬೇಡ. ನೀನ್ ಅಂದ್ರೆ ಬಿದ್ದು ಸಾಯೋನು, ನೀನ್ ಅಂದ್ರೆ ಪ್ರಾಣ ಕೊಡೋನು. ಒಬ್ಬ ನಿನ್ಗೋಸ್ಕರ ಇದ್ದಾನೆ ಹೇಮಾ. ನೀನು ಅಂದ್ರೆ ಓಕೆ. ಚಿಚಿ ಚಿಚಿ, ನೀನಲ್ಲ ಅಂದ್ರೆ ನನ್ಗೆ ಯಾವ ಮೂರ್ಖನೂ ಬೇಡ. ಚಿಚಿ, ಈ ಗಂಡಸ್ರೆಲ್ಲರೂ ಇಷ್ಟನೇ, ಈ ಜನ್ಮಕ್ಕೆ ಗಂಡಸ್ರನ್ನು ನಂಬಬಾರ್ದು. ಎಂತಮ್ಮ ಅಷ್ಟು ಮಾತಾಡ್ಬಿಟ್ಲವಳು? ನಿಮ್ಮನ್ನಲ್ಲ ಸರ್, ಆ ಕಂತ್ರೆ ನನ್ ಮಕ್ಕಳನ್ನ. ಓಹೋ, ಇನ್ನು ಏನ್ ಮಾಡ್ಲಾಗದೆ ಕೆಲಸದ ಮೇಕಪ್ ಕಿಟ್ ಎತ್ಕೊಳೋದ ಅಂತ, ಶಾಪನ ಸೋಪ್ ಆಗದ ಅಂತ ಗಂಡಸ್ರೇ ನಂಬದೆ ಹೋದ್ರೆ ಅವಳಿಗೂ ನನಗೆ ಮದ್ವೆ ಹೆಂಗಯ್ಯ ಆಗುತ್ತೆ? ಅದಕ್ಕೆ ನನ್ನ ಹತ್ರ ಒಳ್ಳೆ ಕಾನ್ಸೆಪ್ಟ್ ಇದೆ. ಏನದು? ಲವ್ ಮ್ಯಾರೇಜು, ಅರೇಂಜ್ಡ್ ಮ್ಯಾರೇಜು. ಏಜ್ ಇಬ್ಬರಿಗೂ ಜಾಸ್ತಿ ಆಗಿರೋದ್ರಿಂದ ಇನ್ನು ಫೋರ್ಸ್ಡ್ ಮ್ಯಾರೇಜ ಬೆಟರ್. ಅಂದ್ರೆ ಬನ್ನಿ, ನಾಳೆ ಡೆಲ್ಲಿಯಿಂದ ಡೆಲಿಗೇಟ್ಸ್ ಬರ್ತಿದ್ದಾರೆ ಅಂತ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿ. ಓಕೆ. ನಿಮ್ಗೆ ಇಂಗ್ಲಿಷ್ ಹೇಗೋ ಬರಲ್ಲ ಅಲ್ವಾ, ಜೊತೆಗೆ ಹೇಮನ್ ಕರ್ಕೊಂಡೋಗಿ. ಅಲ್ಲಿ ಎರಡು ಕೂಲ್ ಡ್ರಿಂಕ್ಸ್ ಆರ್ಡರ್ ಮಾಡಿ. ಲೆಫ್ಟ್ ನಲ್ಲಿ ಇರೋ ಬಾಟಲ್ ನ ಹೇಮಕ್ ಕೊಡಿ, ರೈಟ್ ನಲ್ಲಿ ಇರೋ ಬಾಟಲ್ ನ ನೀವು ತಗೊಳ್ಳಿ. ಅದನ್ನು ಕುಡಿದು ಹೇಮ ಬಿದ್ದು ಹೋಗ್ತಾಳೆ, ಅವಳ ಮೇಲೆ ನೀವು ಬೀಳಬಹುದು. ನೀನು ಹೇಳುದು ತುಂಬಾ ಫೋರ್ಸ್ ಆಗಿದೆಯ, ಅವಳು ಫೀಲ್ ಆಗ್ತಾಳೇನು? ಆಮೇಲೆ ನಿಮ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು ಕೂಲ್ ಆಗ್ತಾಳೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ವಾ, ಪ್ರೊಸೀಡ್ ಆಗ್ಬಿಡಿ. ಅಷ್ಟೇ ಅಂತೀಯ? ಹಾ. ಎರಡು ಮಸಾಲಾ ಟೀ.